Rella, Rassi Carigendo, Rogabilla. Nanike ke ruchi ruchi nasika ke gama gama sabi samaka ma bale bam bak sama sama tuka pari malapaka anta haboche na ke sati la ganni ke hita manasi ke kushi sikare badu ke bal bam bak futele yella swada vavalla rasi karigendu rogabilla sama sama tuka pari malapaka anta haboche na ke sati la nari ni paka nara na paka sabi ruchi yelli tamaka bomba ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ರಸ್ತೆಯಲ್ಲಿ ಕಾರ್ಯಕ್ರಮ ಶುರು ಮಾಡ್ತೇನೆ ಅಂದರೆ ಇವತ್ತು ನಿಮ್ಮಲ್ಲಿ ಕೈ ರುಚಿದೆ ಅಂತ ಅರ್ಥ. ಪ್ರತಿ ಸೋಮವಾರ ಮತ್ತು ಶುಕ್ರವಾರ ನಾನು ಅಭಿಮಾನಿಗಳ ಮನೆಗೆ ಹೋಗಿ ಅವ್ರಿಗಿಷ್ಟವಾದಂಥ ಒಂದು ಐಟಮ್ನ ಮಾಡಿಕೊಡೋದು ಹವ್ಯಾಸ. ಸೊ ಅದಕ್ಕೆ ನಿಮ್ಮನೇಲಿ ಕೈ ರುಚಿ ಅಂತ ಒಂದು ವಿಭಾಗ ಶುರು ಮಾಡಿದ್ದೀನಿ ಇವತ್ತು. ಅದೇ ವಿಭಾಗ ಅದು ಶುರು ಮಾಡೋಕ್ಕೆ ಮುಂಚೆ ಮೊದಲನೇ ಭಾಗವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದಂಥ ಬೊಂಬಾಟ್ ಭೋಜನ ತಿನ್ನಬೇಕು ಅಂದರೆ ನಮ್ಮೂರ ಊಟ ಶುರು ಮಾಡಬೇಕು. ತಡ ಮಾಡೋದು ಬೇಡ, ಶುರು ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ನಾನು ಬ್ಯಾಂಕ್ ಕಾಲೋನಿಗೆ ಬಂದಿದ್ದೆ. ಲೈಟಾಗಿ ಮಳೆ ಬರ್ತದೆ, ಹೊಟ್ಟೆ ಹಸಿತಾ ಇದೆ. ಮಳೆ ಬಂದ್ರೇನು, ಚಳಿ ಅಂದ್ರೇನು, ಹೊಟ್ಟೆ ಹಸಿವಾಗ ಊಟ ಮಾಡಬೇಕು, ತಿಂಡಿ ತಿನ್ನಬೇಕು. ಸೊ ಇಲ್ಲೊಂದು ಒಳ್ಳೆ ಹೋಟ್ಲ್ ಇದೆ, ನ್ಯೂ ಸಾಗರ್ ಅಂತ. ಈ ಹೋಟ್ಲ್ ಹೆಸರು ಬಹುಶಃ ಬ್ಯಾಂಕ್ ಕಾಲೋನಿಯಲ್ಲಿ ಅದ್ಭುತವಾದಂಥ ಹೋಟ್ಲ್ ಅಂದರೆ ನ್ಯೂ ಸಾಗರ್ ಹೋಟ್ಲು. ಇಲ್ಲಿ ಭಾಳ ಒಳ್ಳೆ ತಿಂಡಿಗಳು ಸಿಗುತ್ತೆ, ಇಡ್ಲಿ, ವಡೆ, ದೋಸೆ, ಪೂರಿ, ರೈಸ್ ಬಾತ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನಾರ್ತ್ ಇಂಡಿಯನ್ ಐಟಮ್ ಕೂಡ ಸಿಗುತ್ತೆ. ಮತ್ತು ಮಧ್ಯಾಹ್ನದ್ದು ಊಟಕ್ಕೆ ನಾರ್ತ್ ಇಂಡಿಯನ್ ಐಟಮ್ ಸಿಗುತ್ತೆ. ರೋಟಿ, ಕುಲ್ಚಾ, ನಾನು, ಆಮೇಲೆ ಕರಿಗಳು, ವೆರೈಟಿ ವೆರೈಟಿ ಪನ್ನೀರ್ ಕರಿಗಳೆಲ್ಲ ಸಿಗುತ್ತೆ, ಚೈನೀಸ್ ಸಿಗುತ್ತೆ. ಸೊ ಇವತ್ತು ಏನಿದೆ ಈ ಟೈಮಲ್ಲಿ ನೋಡಿಬಿಟ್ಟು ಹೊಟ್ಟೆ ತುಂಬ ತಿನ್ನಬೇಕು ಅಂತ ಬಂದಿದ್ದೆ. ಚಳಿ ಬೇರೆ ಆಗ್ತದೆ, ಖಾರವಾಗಿರೋ ತಿನ್ನಬೇಕು ಅನಿಸ್ತದೆ. ಬನ್ನಿ ಫಾಲೋ ಮೀ. ಇದೇ ನಾನು ಹೇಳಿದ್ದು ನ್ಯೂ ಸಾಗರ್ ಹೋಟೆಲ್ ಅಂತ. ಇದು ಬ್ಯಾಂಕ್ ಕಾಲೋನಿಯಲ್ಲಿದೆ. ಬ್ಯಾಂಕ್ ಕಾಲೋನಿಗೆ ಬಂದುಬಿಟ್ಟು ಎಸ್ ಬಿ ಎಂ ಕಾಲೋನಿಗೆ ಬಂದುಬಿಟ್ಟು ಎಲ್ಲಿದೆ ನ್ಯೂ ಸಾಗರ್ ಹೋಟೆಲ್ ಅಂದರೆ ಯಾರು ಬೇಕಾದ್ರೆ ತೋರಿಸ್ತಾರೆ. ಮೇನ್ ರೋಡಲ್ಲಿ ಇದೆ, ಇನ್ಫ್ಯಾಕ್ಟ್ ಸಿದ್ಧ ಸರ್ಕಲ್ ಹತ್ರನೇ ಇದೆ. ಸೊ ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಸರ್ವಿಸ್ ಇದೆ, ಮತ್ತು ಸೆಲ್ಫ್ ಸರ್ವಿಸು ಇದೆ. ನಂಗೆ ಸದ್ಯಕ್ಕೆ ಸೆಲ್ಫ್ ಸರ್ವಿಸಲ್ಲಿ ನಿಂತ್ಕೊಂಡು ತಿನ್ನೋರು ತಾಳ್ಮೆ ಇಲ್ಲ. ಒಳಗಡೆ ಆರಾಮಾಗಿ ಕುತ್ಕೊಂಡು ತಿಂಡಿ ತಿನ್ನಬೇಕು ಅನ್ಸುತ್ತೆ. ಬಂದ್ಬಿಡಿ ಒಳಗಡೆ ಹೋಗೋಣ. ನೋಡಿ, ಆರಾಮಾಗಿ ಕುತ್ಕೊಂಡು ತಿನ್ನಬೇಕು. ತಿನ್ನುವಾಗ ಟೆನ್ಷನ್ನಲ್ಲಿ ಅರ್ಜೆಂಟಲ್ಲಿ ಗಬ ಗಬ ಅಂತ ತಿನ್ನೋದು, ಏನೋ ತಿನ್ನಬೇಕಲ್ಲ ಅಂತ ತಿನ್ನೋದು, ಅವೆಲ್ಲ ನನ್ನ ಜಾಯ್ಮಾನಾಗ ಬಂದಿದ್ದೇ ಇಲ್ಲ. ನಾನು ಯಾವಾಗಲೂ ಅಷ್ಟೇ, ಏನು ತಿಂದ್ರೂ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಭಗವಂತ ಇಷ್ಟಾದರೂ ಆಹಾರ ನಂಗೆ ಕೊಟ್ಟಿಯಲ್ಲಪ್ಪ ಅಂತ ಅದು ಭಗವಂತನ ಪ್ರಾರ್ಥನೆ ಮಾಡ್ಕೊಂಡು ತಿನ್ನಬೇಕು. ಅದಾಯ್ತಾ? ಸೊ ಇನ್ವೆ, ಇದು ನ್ಯೂ ಸಾಗರ್ ಒಳಗಡೆ ಸ್ಪೆಷಲ್ ಎ ಸಿ ರೂಮ್ ಇದು. ಇವತ್ತು ನಾನು ಇಲ್ಲಿ ಅವ್ರಿಗೆ ಹೇಳ್ತಾ ಇದ್ದೇನೆಂದರೆ, ಆರ್ಡ್ರ್ ಮಾಡಬೇಕು ಅಂತಿರೋದೇನೆಂದರೆ, ಒಂದು ಮಸಾಲೆ ದೋಸೆ ತಿನ್ನೋಣ, ಯಾಕಂದರೆ ಇಲ್ಲಿ ಮಸಾಲೆ ದೋಸೆ ಚೆನ್ನಾಗಿರುತ್ತೆ. ಆಮೇಲೆ ಚೈನೀಸ್ ಚೆನ್ನಾಗಿರುತ್ತೆ. ಒಂದು ಬೇಬಿ ಕಾರ್ನ್ ಒಂದು ಸ್ಟಾರ್ಟ್ರು, ಬೇಬಿ ಕಾರ್ನ್ ಮಂಚೂರಿಯನ್ ಅಂತ ಒಂದು ಸ್ಟಾರ್ಟ್ರು. ಆಮೇಲೆ ರೋಟಿ, ಆಮೇಲೆ ಕರಿ ತಿನ್ನೋಣ, ನಾರ್ತ್ ಇಂಡಿಯನ್ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಫ್ರೈಡ್ ರೈಸ್ ತಿನ್ನೋಣ. ಇವೆಲ್ಲ ಇಲ್ಲಿ ಸ್ಪೆಷಲ್ ಐಟಮ್ಸು. ಓಕೆ, ಆಹಾ, ದೋಸೆ ಬಂದಿತ್ತು. ಥ್ಯಾಂಕ್ ಯು. ಓಹ್, ಏನಪ್ಪ ಇದು, ಫೋರ್ಕ್ ಸ್ಪೂನ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಎಣ್ಣೆ ಬೇರೆ ಹಾಕಿದ್ದಾರೆ ಮೇಲ್ಗಡೆ. ವಾವ್, ಚೆನ್ನಾಗಿದೆ, ಸೂಪರ್ ದೋಸೆ. ಚಟ್ನಿ ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಕೆಂಪು ಚಟ್ನಿ ಹಾಕಿದ್ರಲ್ಲ, ಅದ್ರ ಟೇಸ್ಟೇ ಬೇರೆ. ನಾರ್ಮಲ್ಲಾಗಿ ಮಸಾಲೆ ದೋಸೆ ಒಳಗಡೆ ಹಾಕುವಂಥ ಕೆಂಪು ಚಟ್ನಿ ಟೇಸ್ಟ್ ಇಲ್ಲ, ಭಾಳ ಚೆನ್ನಾಗಿದೆ. ದಿಸ್ ದೋಸೆ ಇಸ್ ಎಕ್ಸಲೆಂಟ್. ಬಹುಶಃ ಈ ಏರಿಯಾನಲ್ಲಿ ಇದಕ್ಕಿಂತ ಒಳ್ಳೆ ದೋಸೆ ಎಲ್ಲೂ ಸಿಗೋಲ್ಲ. ಅದ್ಭುತ, ಸೂಪರ್, ವಾವ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಚಿಲ್ಲಿ ಬೇಬಿ ಕಾರ್ನ್ ಅಂತ ಇದು. ಚೆನ್ನಾಗಿದೆ, ಕಾರ್ ಕಾರ್ವಾಗೆ
ವೆರಿ ಗುಡ್. ಬಾಯಲ್ಲಿದಾಗ ಆ ಬೇಬಿ ಕಾರ್ನ್ ಒಂದು ಹಾಲು ಬರುತ್ತೆ, ಅಹೋ ಏನು ಚೆನ್ನಾಗ್ತದೆ ಟೇಸ್ಟ್ ಇದೆ, ಸೂಪರ್. ಎಸ್ ಬಿ ಎಂ ಕಾಲೋನಿಗೆ ಬಂದರೆ, ಬ್ಯಾಂಕ್ ಕಾಲೋನಿಗೆ ಬಂದರೆ, ಆಲ್ಮೋಸ್ಟ್ ಸೀತಾ ಸಾಗರದಿಂದ ಮುಂಚೆನೇ ನಿಮಗೆ ನ್ಯೂ ಸಾಗರ್ ಅಂತ ಹೋಟೆಲ್ ಸಿಗುತ್ತೆ. ಇಲ್ಲಿ ಬಂದು ತಿಂಡಿ ಊಟ ಮಾಡಿ, ತುಂಬ ಚೆನ್ನಾಗಿರುತ್ತೆ, ವೆರಿ ಗುಡ್ ಫುಡ್. ಸೂಪರ್ ಭೋಜನಾ.